ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ ಆಗಿ ಟೇಸ್ಟಿ ಆಗಿರೋ ಅಂತ ಲೆಮನ್ ಕೊರಿಯಾಂಡರ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ವೆರೈಟಿ ಕೊರಿಯಾಂಡರ್ ರೈಸ್ಗಳನ್ನ ಮಾಡೋದನ್ನ ತೋರಿಸಿದ್ದೀನಿ, ಆದರೆ ಇವತ್ತು ಮಾಡ್ತಾ ಇರೋವಂಥ ರೈಸು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಇವೆಲ್ಲ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿ ತುಂಬ ಟೇಸ್ಟಿ ಆಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟೌವ್ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಎಣ್ಣೆ ಎರಡು ಚೆನ್ನಾಗಿ ಬಿಸಿಯಾಗಲಿ, ಎಣ್ಣೆ ತುಪ್ಪ ಚೆನ್ನಾಗಿ ಕರಗಿ ಮಿಕ್ಸ್ ಆಗ್ತಿದ್ದ ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ ಅಥವಾ 1 ಟೇಬಲ್ ಸ್ಪೂನ್ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಬೆಳ್ಳುಳ್ಳಿದು ಒಳ್ಳೆ ಘಮ ಬರ್ತಿದ್ದ ಹಾಗೆ ದಪ್ಪ ಸೈಜ್ ಒಂದು ಈರುಳ್ಳಿ ಅಥವಾ 2 ಈರುಳ್ಳಿ ಸ್ಲೈಸಸ್ಗಳ ಥರ ಕಟ್ಕೊಂಡು ಹಾಕೋಬೇಕು. ಈ ಈರುಳ್ಳಿನೂ ಕೂಡ ಚೆನ್ನಾಗಿ ಬಾಡಲಿ. ಈರುಳ್ಳಿ ಒಂದು 2-3 ನಿಮಿಷ ಬಾಡಿಸ್ಕೊಂಡಿದ್ದೀನಿ, ಸಾಫ್ಟಾಗಿ ಆಗಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಈ ಕೊರಿಯಾಂಡರ್ ಲೆಮನ್ ರೈಸ್ಗೆ ನೋಡಿ, ಇವಾಗಲೇ ಹಾಕ್ತಿರೋವಂಥ ಮೈನ್ ಇನ್ಗ್ರೀಡಿಯೆಂಟ್, ಅದು ಒಳ್ಳೆ ಟೇಸ್ಟ್ ಬಿಡೋಕ್ಕೆ, ಚಿಲ್ಲಿ ಫ್ಲೇಕ್ಸ್ 1 ಟೀಸ್ಪೂನ್ ಅಥವಾ ನಿಮಗೆ ಖಾರಕ್ಕೆ ತಕ್ಕಷ್ಟು. ಆರಿಗ್ಯಾನೋ ಅಂದರೆ ಮಿಕ್ಸ್ಡ್ ಹರ್ಬ್ಸ್ ಅಂತ ಬರುತ್ತಲ್ಲ, ಒಂದು ಚಿಕ್ಕ ಪ್ಯಾಕೆಟ್, 1 ½ ಟೀಸ್ಪೂನು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1 ಹಿಡಿ ಅಂದರೆ ಹೆಚ್ಚು ಕಮ್ಮಿ ಚಿಕ್ಕ ಕಟ್ಟು 1 ಕಟ್ ಹಾಕ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತುಂಬ ಏನು ಬಾಡಿಸೋದು ಬೇಡ, 1 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಜಸ್ಟ್ 1 ನಿಮಿಷ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಸೋನಾಮಸೂರಿ ಅಕ್ಕಿಗೆ ಅನ್ನ ಮಾಡಿಟ್ಕೊಂಡಿಟ್ಕೊಳ್ಳೋಣ. 1 ಕಪ್ ಸೋನಾಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಮಾಡಬೇಕಾದ್ರೆ ಒಂಚೂರು ಲೈಟಾಗಿ ಉಪ್ಪು ಹಾಕಿದ್ದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡೋಕ್ಕೆ ಆಗದೇ ಇದ್ದವರು ಒಂದು ಸ್ಟೌವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೌವ್ ಆನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಕೂಡ ಹಾಗೆ ಮಾಡ್ತಾ ಇರೋದು, ಕೈಯಲ್ಲಿ ಇದನ್ನ ಈವನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು, ಮೇಲ್ಗಡೆ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಅನ್ನ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ. ನೀವು ಸೋನಾಮಸೂರಿ ಜಾಗದಲ್ಲಿ ಬಾಸುಮತಿ ಬೇಕಾದರೂ ಉಪಯೋಗಿಸ್ಕೋಬೋದು, ನಿಮ್ಗೆ ಇಷ್ಟವಾದ ರೈಸ್ನ ಉಪಯೋಗಿಸ್ಕೋಬೋದು, ಆದರೆ ಹುಡುಗುಡಿಯಾಗಿ ಮಾಡ್ಕೋಬೇಕು. ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಹಾಕಿ ಸ್ಟೌವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಹುಳಿಗೆ ತಕ್ಕಷ್ಟು ನೀವು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಯಾವಾಗಲೂ ಕೊನೆಯಲ್ಲೇ ನಿಂಬೆಹಣ್ಣಿನ ರಸ ಹಾಕಿ, ಆವಾಗ ಅದರದ್ದು ಪ್ರಾಪರ್ಟೀಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಸರ್ವ್ ಮಾಡ್ಕೊಳ್ಳೋದಕ್ಕೆ ಲೆಮನ್ ಕೊರಿಯಾಂಡರ್ ರೈಸ್ ರೆಡಿ ಇದೆ. ಸರ್ವ್ ಮಾಡೋದಕ್ಕೆ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡುವಂಥ ಲೆಮನ್ ಕೊರಿಯಾಂಡರ್ ರೈಸ್ ರೆಡಿ ಇದೆ. ನೋಡಿ, ಬ್ಯಾಚುಲರ್ಸ್ಗೆ ಅಥವಾ ಹೊಸದಾಗಿ ಕಲಿಯೋಂಥವ್ರಿಗಂತೂ ಹೇಳಿ ಮಾಡಿಸಿರೋವಂಥ ರೆಸಿಪಿ, ಫಟಾಫಟ್ ಅಂತ ಬೇಗ ಮಾಡ್ಕೊಂಬಿಡ್ಬೋದು. ಜೊತೆಗೆ ಡಿಫ್ರೆಂಟ್ ಆಗಿರೋದ್ರಿಂದ ತುಂಬ ಸ್ಪೆಷಲ್ ಅಂತ ಕೂಡ ಅನಿಸುತ್ತೆ. ಆರಿಗ್ಯಾನ ಹಾಕಿರೋದ್ರಿಂದ ಅದ್ರ ಫ್ಲೇವರು ತುಂಬ ಹೈಲೈಟ್ ಆಗಿದೆ, ಬೆಳ್ಳುಳ್ಳಿ ಹಾಕಿರೋದ್ರಿಂದ ಎಲ್ಲ. ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.